श्रीगुरुभ्यो नमः। हरिः ॐ। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिहवेत्तुं स्वमनसो मुकुन्दं ध्यायामापहतभागं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वंदे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामामि वरदोऽस्तु निरन्तरं वाणिते करवाण्यम्ब चरणोऽस्ति सर्वदा मद्वाक्य शरणी भूयात् श्रीमदाचार्य भावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्री पादपंकजे। ಇಲ್ಲಿವರೆಗೂ ಜೀವನಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನ ನಾವು ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಜೀವ ಮೂರು ಅವಸ್ಥೆಗಳನ್ನ ದಾಟಿ ಬಂದಿರ್ತಾನೆ ಅಂತ ನಾವು ಹಿಂದಿನ ದಿವಸ ತಿಳಿದಿದ್ದೀವಿ. ಜಾಗ್ರತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅಂತ ಮೂರು ಇದ್ದಾವೆ. ವಿಶ್ವ, ತೇಜಸ, ಪ್ರಜ್ಞ ಮೂರು ರೂಪದಿಂದ ಭಗವಂತ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ನಾವು ತಿಳಿದಿದ್ದೀವಿ. ಇವತ್ತು ಮುಂದೆ ಹೋಗೋಣ. ಜೀವನದ ನಾಲ್ಕು ಶರೀರಗಳು, ಒಬ್ಬ ಜೀವಿ ಅಂತ ಕರೀಬೇಕು ಅಂದ್ರೆ ಅವನಿಗೆ ನಾಲ್ಕು ಶರೀರಗಳಿರ್ತಾವೆ ಅಂತ ಶಾಸ್ತ್ರ ಹೇಳ್ತದೆ. ಮೊದಲನೇದಾಗಿ ಸ್ವರೂಪ ದೇಹ ಅಥವಾ ಶರೀರ, ಸ್ವರೂಪ ದೇಹ ಅಥವಾ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ, ನಾಲ್ಕು ವಿಧವಾಗಿರುವಂತಹ ಶರೀರಗಳನ್ನ ಹೊಂದಿರುವಂತಹವನು ಜೀವಿ. ಈ ನಾಲ್ಕು ಏನಿದ್ದಾವಲ್ಲ ಅದರಲ್ಲಿ ಒಂದೊಂದು ಒಂದೊಂದು ರೂಪದಿಂದ ಭಗವಂತ ಅಲ್ಲಿ ನಿಯಾಮಕನಾಗಿ ರಕ್ಷಣೆ ಮಾಡ್ತಾನೆ. ಸ್ಥೂಲ ಶರೀರದಲ್ಲಿ ಮೊದಲನೇದಾಗಿ ಹೇಳ್ತಾರೆ, ನಾಲ್ಕು ಶರೀರಗಳಲ್ಲಿ ನಾರಾಯಣ ಹೃದಯ ಕಮಲದ ಮಧ್ಯದ ಸಿಂಹಾಸನದಲ್ಲಿದ್ದು ರಕ್ಷಣೆಯನ್ನ ಮಾಡ್ತಾನೆ. ಮತ್ತು ನಾಲ್ಕು ರೂಪಗಳು ಯಾವ್ಯಾವು? ಸ್ಥೂಲ ಶರೀರದಲ್ಲಿ ನಮಗೇನೀಗ ಹೊರಗಡೆ ನಾವು ಕಾಣ್ತಾ ಇದೆಯಲ್ಲ ಶರೀರ, ಎಲ್ಲರಿಗೆ ಕಾಣುವಂಥದ್ದು ಈ ಸ್ಥೂಲವಾದ ಶರೀರದಲ್ಲಿ ಅನಿರುದ್ಧ ನಾಮಕನಾಗಿರ್ತಾನೆ. ಅನಿರುದ್ಧ ಶರೀರದಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಇರ್ತಾನೆ. ಲಿಂಗ ಶರೀರದಲ್ಲಿ ಸಂಕರ್ಷಣ ರೂಪದಿಂದ ಇರ್ತಾನೆ. ಸ್ವರೂಪ ಶರೀರದಲ್ಲಿ ವಾಸುದೇವ ರೂಪದಿಂದ ಇರ್ತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ, ಬಹಳ ಸುಂದರವಾದ ವಿಷಯ, ನಮಗೆಲ್ಲ ತಿಳಿಯಬೇಕಾಗಿರುವಂತಹ ವಿಷಯ. ಅಂದ್ರೆ ಜೀವನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಈ ನಾಲ್ಕು ದೇಹಗಳಲ್ಲಿ ಕ್ರಮವಾಗಿ ವಿಶ್ವ, ಹಯವದನ, ಮೂಲೇಶ ಅಂದ್ರೆ ವಿಷ್ಣು, ಅಚ್ಯುತಾನಂದ, ಗೋವಿಂದ, ಹಂಸ ಅನ್ನುವಂತಹ ನಾಲ್ಕು ರೂಪಗಳಿಂದ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ನಾಲ್ಕು ಸ್ಥಾನಗಳು ಕಣ್ಣು ಮತ್ತು ಕಂಠ, ಕೊರಳು, ಹೃದಯ ಮತ್ತು ಶಿರಸ್ಸು, ಈ ನಾಲ್ಕರಲ್ಲಿ ಇರ್ತಾನಂತೆ ಭಗವಂತ. ಶಿರಸ್ಸಿನ ಮೇಲೆ ಶಾಂತಿಪತಿಯಾಗಿರುವಂತಹ ಅನಿರುದ್ಧ ಇರ್ತಾನೆ. ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ನಾರಾಯಣ, ಹೀಗೆ ಅನಿರುದ್ಧನ ಅಂಶವೇ ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅನ್ನುವಂತಹ ಎಂಟು ರೂಪಗಳು. ಹೀಗೆ ಒಟ್ಟು ಹನ್ನೆರಡು ರೂಪಗಳಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಜೀವಲಿಂಗ ನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವತುರಗ ಗ್ರೀವ, ಅದೇ ಹಯವದನ ಅಂತಾರೆ ಹರಿಕಥಾಮೃತ ಸಾರದಲ್ಲಿ ಬಂದಿರುವಂತಹ ಪದ್ಯ ಇದು. ಮೂಲೇಶಾಚ್ಯುತತ್ರಯ ಹಂಸ ಮೂರ್ತಿಗಳ, ಈ ವಿಧ ಚತುಸ್ಥಾನದಲ್ಲಿ ಶಾಂತೀವರನು ಈರೆರಡು ರೂಪ ಭಾವಿಸುವುದು ಏಕೋಂಶತಿ ಮೂರ್ತಿ ಸರ್ವತ್ರ. ಹನ್ನೆರಡು ರೂಪಗಳು, ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಅಂದ್ರೆ ಈ ಸ್ವರೂಪ, ಲಿಂಗ, ಅನಿರುದ್ಧ ಮತ್ತು ಸ್ಥೂಲ ನಾಲ್ಕು ಶರೀರಗಳಿದ್ದಾವೆ. ಅನ್ನಮಯಾದಿ ಕೋಶಗಳಲ್ಲೂ ನಾವು ತಗೋಬಹುದು. ತ್ವಕ, ಚರ್ಮ, ಏಳು ಧಾತುಗಳಿಂದ ಉಳ್ಳಂತಹ ವಾಯುದೇವರು 21,600 ಹಂಸ ಮಂತ್ರವನ್ನ ಜಪ ಮಾಡಿ ಸೂರ್ಯಚಂದ್ರರೊಳಗೆ ತಾವಿದ್ದು ನಮ್ಮೆಲ್ಲರನ್ನ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾರಪ್ಪ. ಅದನ್ನ ಹೇಳ್ತಾರೆ, ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತಿ,
ಪ್ರಾಣೀಶ 21,600 ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈ ಬಿಡಿದಿ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ವಾಯುದೇವರ ಮಹಾಮಹಿಮೆಯನ್ನ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ. ಪುರುಷರಾಗಿರುವಂಥವ್ರು ವಾಯುಸ್ತುತಿಯನ್ನ ನಿತ್ಯದಲ್ಲಿ ಹೇಳಬೇಕು. ಯಾಕೆ? ವಾಯುದೇವರ ಮಹಿಮೆ ಅಷ್ಟಿದೆ. ನಾವೆಲ್ಲ ಜೀವಿಗಳು ಪ್ರಾಣಿಗಳು ಅಂತ ಅನಿಸ್ಕೊಂಡಿರೋದೇ ಪ್ರಾಣದೇವರು ಇರೋದ್ರಿಂದ. ಪ್ರಾಣ ಪ್ರಾಣಿ ಅಂತ ಕರೀತಾರಲ್ಲ, ನಮ್ಮನ್ನೆಲ್ಲ ಪ್ರಾಣಿಗಳು ಅಂತ ಕರೆಯೋದೇ ಆ ಪ್ರಾಣದೇವರ ಅನುಗ್ರಹದಿಂದ. ಹಾಗಾಗಿ 84,400 ಶ್ವಾಸ ರೂಪವಾದ ಹಂಸ ಮಂತ್ರಗಳನ್ನು ಜಪ ಮಾಡ್ತಾರೆ. ನಾಲ್ಕೂ ಶರೀರದಲ್ಲಿದ್ದು ನೋಡಿ ಎಷ್ಟೆಲ್ಲ ಹೇಳ್ತಾರೆ, ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ, ಈ ನಾಲ್ಕೂ ದೇಹದಲ್ಲಿ ಶರೀರದಲ್ಲಿದ್ದು ವಾಯುದೇವರು 86,400 ಶ್ವಾಸ ರೂಪವಾಗಿರುವಂತಹ ಹಂಸ ಮಂತ್ರವನ್ನು ಜಪ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಆಯಾ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಅನುಗ್ರಹ ಆಗೋ ಹಾಗೆ ಅದನ್ನು ಹೇಳ್ಬಿಡ್ತಾರೆ. ಈರೆರಡು ದೇಹಗಳೊಳಗಿದ್ದು, ಈರೆರಡು ಅಂದ್ರೆ ನಾಲ್ಕು ದೇಹ, ಸಮೀರ ದೇವನು ಶ್ವಾಸ ಜಪ 400 ನಾನೀಗೇನು ಹೇಳಿದ್ನು ಸಂಖ್ಯೆ ಅದನ್ನ ಇಲ್ಲಿ ಹೇಳ್ಬಿಡ್ತಾರೆ. 400 28,600 ರಚಿಸುವನು ದಿವಸವೊಂದಕ್ಕೆ. ಅಂದ್ರೆ ಎಷ್ಟು ಭಗವಂತನ ಸ್ಮರಣೆ ಮಾಡ್ತಾರೆ ವಾಯುದೇವರು, ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಅಷ್ಟು ನಮ್ಮನ್ನ ಅನುಗ್ರಹ ಮಾಡ್ತಾರೆ ವಾಯುದೇವರು, ಒಳಗೆ ಹೊರಗಿದ್ದು ನಮ್ಮನ್ನ ರಕ್ಷಣೆ ಮಾಡ್ತಾರಪ್ಪ. ಅಂತಹ ವಾಯುದೇವರ ಸ್ಮರಣೆಯನ್ನ ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ, ನಿತ್ಯದಲ್ಲಿ ವಾಯುದೇವರ ಸ್ಮರಣೆಯನ್ನ ಮಾಡಬೇಕು. ಇನ್ನು ಅವರವರ ಯೋಗ್ಯತಾ ಅನುಸಾರವಾಗಿ ಅಂತ ಇಲ್ಲಿ ಹೇಳಿದ್ರು. ಅವರವರ ಯೋಗ್ಯತೆ ಅಂದ್ರೆ ಮೂರು ರೀತಿಯಾಗಿರುವಂತಹ ಜೀವ ತ್ರೈವಿಧ್ಯವನ್ನು ನಾವು ಕಾಣ್ತೀವಿ ಪ್ರಕೃತಿಯಲ್ಲಿ. ಒಂದು ಸತ್ವ, ಎರಡನೇದ್ದು ರಜಸ್ಸು, ಮೂರನೇದ್ದು ತಮಸ್ಸು. ಮೂರು ರೀತಿಯಾಗಿರುವಂತಹ ವ್ಯಕ್ತಿಗಳನ್ನ ಅಥವಾ ಗುಣಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅಭಿಮಾನಿ ದೇವತೆಗಳು ಇದ್ದು ಕೆಲಸವನ್ನ ಮಾಡಿಸ್ತಾರೆ. ಈ ಮೂರು ಗುಣಗಳಿಂದ ಕೂಡುವಂತಹ ಜನರೇನಿದ್ದಾರಲ್ಲ, ಸಾತ್ವಿಕರಾಗಿರಬಹುದು, ರಾಜಸರಾಗಿರಬಹುದು, ತಾಮಸರಾಗಿರಬಹುದು, ಮೂರು ರೀತಿಯಾಗಿರುವಂತಹ ಜನ ಇದ್ದಾರೆ. ಅವರನ್ನು ಗುರುತಿಸೋದು ಹೇಗೆ, ಸಾತ್ವಿಕರು ರಾಜಸರು ತಾಮಸರು ಅಂತ ಹೇಗೆ ಗುರುತಿಸೋದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸತ್ವಗುಣ ಅದಕ್ಕೆ ಅಭಿಮಾನಿ ದೇವತೆ ಶ್ರೀದೇವಿ, ಲಕ್ಷ್ಮೀದೇವಿಯ ರೂಪ. ಶುದ್ಧವಾದ್ದರಿಂದ ರೋಗವನ್ನುಂಟು ಮಾಡದೆ ಜೀವನಿಗೆ ತತ್ವಜ್ಞಾನ ಸುಖವನ್ನು ನೀಡ್ತಾ ಇದ್ದಾಳೆ. ವಿಶೇಷವಾಗಿ ಮೋಕ್ಷವನ್ನೇ ಪಡೀತಾರೆ ಸಾತ್ವಿಕರಾಗಿರುವಂಥವ್ರು. ಇನ್ನು ರಜೋಗುಣ, ಆಸೆ ಆಕಾಂಕ್ಷೆಗಳು ಜಾಸ್ತಿ, ಆಸಕ್ತಿಗಳು ಜಾಸ್ತಿ. ಅಲ್ಲಿ ರಜೋಭಿಮಾನಿಯಾಗಿರುವಂತಹ ಭೂದೇವಿ ರೂಪ, ಲಕ್ಷ್ಮೀದೇವಿಯ ಭೂರೂಪ ಇರ್ತದೆ. ಅಲ್ಲಿ ಕರ್ಮದಲ್ಲಿ ಆಸಕ್ತಿ, ಭೋಗ ಪದಾರ್ಥಗಳಲ್ಲಿ ಆಸಕ್ತಿ, ಅಲ್ಲೇ ಇರ್ತಾರೆ, ಅದು ಬಂಧಕವಾಗಿತ್ತು. ಇನ್ನು ತಮೋಗುಣ, ಅಲ್ಲಿ ತಮೋಭಿಮಾನಿಯಾಗಿರುವಂತಹ ದುರ್ಗಾದೇವಿ, ಲಕ್ಷ್ಮೀದೇವಿಯ ರೂಪ. ಮಿಥ್ಯಾಜ್ಞಾನ, ಎಲ್ಲ ಕೆಟ್ಟದರ ಕಡೆ ಆಸಕ್ತಿಯಾಗಿರ್ತಾರಪ್ಪ, ಅಧರ್ಮ, ಆಲಸ್ಯ, ನಿದ್ರೆ, ಅತಿಯಾಗಿ ಊಟ ಮಾಡುವಂಥದ್ದು, ಇವೆಲ್ಲ ಜೀವನಿಗೆ ಆ ತಮೋಗುಣವನ್ನ ವೃದ್ಧಿ ಮಾಡುವಂಥದ್ದು. ಸಾತ್ವಿಕ ಜನರು ದೇವತೆಗಳನ್ನ, ರಾಜಸರು ಯಕ್ಷ ರಕ್ಷಸರನ್ನ ಪೂಜೆ ಮಾಡುವಂಥದ್ದು ರಕ್ಷೋಗುಣವನ್ನ, ತಾಮಸರು ಪಿಶಾಚಿ ಭೂತ ಪ್ರೇತಗಳನ್ನ ಆರಾಧನೆಯನ್ನಾಗಿ ಮಾಡುತ್ತಾರೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಈ ಮಾತನ್ನ, ಯಜಂತೆ ಸಾತ್ವಿಕಾನ್ ದೇವಾನ್ ಯಕ್ಷ ರಾಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶಾನ್ಯೇ ಯಜಂತೆ ತಾಮಸಾ ಜನಾಹ. ಕೃಷ್ಣ ಪರಮಾತ್ಮನ ಮಾತಿದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತಹ ಮಾತು 17ನೇ ಅಧ್ಯಾಯದಲ್ಲಿ, ಮೂರು ರೀತಿಯಾಗಿರುವಂತಹ ಜನ ಮೂರು ಜನರನ್ನ ಉಪಾಸನೆಯನ್ನಾಗಿ ಮಾಡ್ತಾರಪ್ಪ. ಸಾತ್ವಿಕ ಜನರು ಅಪರೋಕ್ಷ ಜ್ಞಾನದಿಂದ ಜನೋಲೋಕ ತಗೋಲೋಕ ಮೊದಲಾದ ಎಲ್ಲ ಲೋಕಗಳನ್ನ ಹೊಂತಾರೆ, ಮೇಲೆ ಬರುವಂತಹ ಲೋಕಗಳು. ಇನ್ನು ರಾಜಸ ಜನರು ಕಾಮ್ಯ ಕರ್ಮಗಳನ್ನ ಆಸಕ್ತಿಯಾಗಿ ಮಾಡ್ತಾರೆ. ಅಂದ್ರೆ ಯಾವುದೋ ಒಂದು ಲೌಕಿಕವಾದ ಫಲವನ್ನ ಆಸೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕರ್ಮಗಳನ್ನು ಮಾಡುವಂಥದ್ದು, ಅದರಿಂದ ಸ್ವರ್ಗಾದಿಗಳು ಅವರಿಗೆ ಪ್ರಾಪ್ತವಾಗ್ತಾ ಇದ್ದಾವಪ್ಪ.
ಸತ್ವ ರಜೋಗುಣಗಳಿಗಿಂತ ಹೀನವಾದದ್ದು ತಮೋಗುಣ, ಅಜ್ಞಾನದಲ್ಲಿರುವಂತಹ ತಮಗುಣದಿಂದ ನಿತ್ಯ ನರಕವನ್ನು ಅವರು ಹೊಂತಾ ಇದ್ದಾರಪ್ಪ. ಜೀವ ಯಾವಾಗ ಸತ್ವಗುಣದಲ್ಲಿ ಆಸಕ್ತನಾಗ್ತಾನೋ, ಸ್ವತಂತ್ರನಾಗಿರುವಂತಹ ಭಗವಂತನನ್ನು ತಿಳಿದಕ್ಕೆ ಪ್ರಯತ್ನವನ್ನ ಮಾಡ್ತಾನೋ, ಆಗ ಭಗವಂತ ಅವನಿಗೆ ಅನುಗ್ರಹವನ್ನ ಮಾಡ್ತಾನಪ್ಪ. ಆಚಾರ್ಯರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಪ್ರಕಾಶ ಸಂಹಿತೆಯನ್ನ ಉಲ್ಲೇಖ ಮಾಡಿ ಈ ಜೀವ ತ್ರೈವಿಧ್ಯವನ್ನ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾರೆ. ಸ್ವಭಾವತಃ ಜೀವರು ಉತ್ತಮ, ಅಧಮ ಮತ್ತು ಮಧ್ಯಮ ಅನ್ನುವಂತಹ ಮೂರು ವಿಭಾಗವನ್ನು ಮಾಡ್ತಾರೆ. ಉತ್ತಮ ಜೀವರು ಮಧ್ಯಮ ಮನುಷ್ಯರಲ್ಲಿ ಮಧ್ಯಮ ಸ್ವಭಾವವುಳ್ಳಂಥವರು, ಅಸುರರು ಅಧಮ ಸ್ವಭಾವದವರು, ಅಂದ್ರೆ ಮೂರು ರೀತಿಯಾಗಿ ವಿಭಾಗ ಮಾಡಿದ್ರು. ದೇವತೆಗಳು ಉತ್ತಮ ಜೀವರು, ಮನುಷ್ಯರು ಮಧ್ಯಮ ವರ್ಗದ ಗುರಿಯುಳ್ಳಂತಹ ಮಧ್ಯಮರು, ಅಸುರರು ಅಧಮ ಗುಣವುಳ್ಳಂಥವರು. ಕೆಲವೊಮ್ಮೆ ದೇವತೆಗಳು ಮನುಷ್ಯರಾಗಿ ಹುಟ್ಟಬಹುದು, ಮನುಷ್ಯರು ಅಸುರ ಜಾತಿಯಲ್ಲಿ ಬರಬಹುದು, ಆದರೆ ಶಾರೀರಿಕವಾದ ಬದಲಾವಣೆಯೇ ಹೊರತು ಜೀವಸ್ವರೂಪದ ಬದಲಾವಣೆ ಅಲ್ಲ. ಅದು ತಾತ್ಕಾಲಿಕವಾಗಿರುವಂಥದ್ದು. ಸಾಮಾನ್ಯವಾಗಿ ಜೀವಸ್ವರೂಪಕ್ಕೆ ಅನುಗುಣವಾಗಿ ದೈಹಿಕವಾಗಿರುವಂತಹ ಮನಸ್ಸಿನ ಭಾವನೆಗಳು ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ. ಸಾತ್ವಿಕರಾದವರು ಕೆಲವೊಂದ್ಸಾರಿ ತಾಮಸರಂತೆ ವರ್ತನೆ ಮಾಡ್ತಾರೆ, ತಾಮಸರು ಸಾತ್ವಿಕರಂತೆ ವರ್ತನೆ ಮಾಡ್ತಾರೆ, ಆದರೆ ಇದು ನಿಜವಾದದ್ದಲ್ಲ. ಆ ತಾತ್ಕಾಲಿಕವಾಗಿರುವಂತಹ ಬಾಹ್ಯ ಒತ್ತಡದಿಂದ ಆ ರೀತಿಯಾಗಿ ಕಾಣಿಸ್ತದೆ. ಮೂರು ವಿಧವಾದ ಜೀವರು ಎಲ್ಲ ಕಡೆ ಇದ್ದಾರಪ್ಪ. ಸಾತ್ವಿಕರಲ್ಲಿ ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ. ಇನ್ನು ರಾಜಸರಲ್ಲಿ ರಾಜಸ ಸಾತ್ವಿಕ, ರಾಜಸ ರಾಜಸ, ರಾಜಸ ತಾಮಸ. ಇನ್ನು ಹೀಗೆ ಅವಾಂತರ ಪ್ರಭೇದಗಳನ್ನೆಲ್ಲ ವಿಸ್ತಾರವಾಗಿ ನಾವು ಅಣ್ತಾ ಇದ್ದೀವಿ. ಭಾಗವತ ತಾತ್ಪರ್ಯ ಏಕಾದಶ ಸ್ಕಂದದಲ್ಲೂ ಬಹಳ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಇನ್ನು ಜೀವನ ಕಥೆ ಇದೆ, ಅದ್ರ ಬಗ್ಗೆ ನಾಳೆ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿ.